ನಿಮ್ಮ ನ್ಯೂಸ್ 18 ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಕವರೇಜ್. ಶಾಲೆ ಓಪನ್ ಮಾಡಬೇಕಾ ಬೇಡವಾ, ಎಲ್ಲರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ತಿದ್ದೀವಿ. ಇವತ್ತು ಈ ಚರ್ಚೆಯಲ್ಲಿ ನಮ್ಮ ಜೊತೆ ಹುಬ್ಬಳ್ಳಿಯಿಂದ ಶಿಕ್ಷಕಿಯೊಬ್ಬರು ರೂಪ ಅಂತ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಇದ್ದಾರೆ. ಆಫ್ ದಿ ಸೇಮ್ ಟೈಮ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ರಘು ಅವರು ಕೂಡ ಇದ್ದಾರೆ. ನೇರವಾಗಿ ರೂಪ ಅವ್ರ ಹತ್ರ ಹೋಗ್ತೀನಿ ನಾನು. ಮೇಡಮ್ ನಮಸ್ಕಾರ, ಗುಡ್ ಮಾರ್ನಿಂಗ್. 6-7 ತಿಂಗಳಾಯಿತು ಮತ್ತೆ ಶಾಲೆ ಪುನರಾರಂಭ ಆಗೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಹುಬ್ಬಳ್ಳಿಯಿಂದ ಒಳಗೊಂಡು ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇದೆ. ಈ ಟೈಮ್ನಲ್ಲಿ ಓಪನ್ ಮಾಡಿದ್ರೆ ತೊಂದರೆ ಆಗೋದಿಲ್ವಾ? ತೊಂದರೆ ಆಗ್ಬೋದು ಸರ್. ಹಲೋ ಹೇಳ್ರಿ ಮೇಡಮ್, ಕೇಳಿಸ್ತಿದೆ ಹೇಳ್ರಿ. ತೊಂದರೆ ಆಗ್ಬೋದು ಸರ್. ಗ್ರಾಮೀಣ ಪ್ರದೇಶಗಳಿಗಿಂತ ನಗರ ಪ್ರದೇಶದಲ್ಲಿ ಬಹಳಷ್ಟು ತೊಂದರೆಗಳು ಆಗ್ಬೋದು ಸರ್. ಆಮೇಲೆ ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಬಸ್ಸಲ್ಲಿ ಪ್ರಯಾಣ ಮಾಡಿಕೊಂಡು ಮಕ್ಕಳು ಶಾಲೆಗೆ ಬರ್ತಾರೆ ಸರ್. ಆ ಶಾಲೆಗೆ ಬರುವಾಗ ಮಕ್ಕಳಲ್ಲಿ ಅವ್ರಿಗೆ ಸೇಫ್ಟಿ ಇರುತ್ತಿಲ್ಲೋ ಅವ್ರಿಗೆ ಗೊತ್ತಿಲ್ಲ ಸರ್. ಯಾಕಂದ್ರೆ ಮೊದಲೆಲ್ಲ ಸಾಮಾಜಿಕ ಅಂತರದಲ್ಲಿ ಬಸ್ಸಲ್ಲಿ ನಾವು ಪ್ರಯಾಣ ಮಾಡ್ತಿದ್ವಿ. ಆದ್ರೆ ಈಗ ಬರ್ತಾ ಬರ್ತಾ 1-2 ತಿಂಗಳಾಯ್ತು ಸರ್, ಸಾಮಾಜಿಕ ಅಂತರ ಬಸ್ನಲ್ಲೂ ಕೂಡ ನಮಗ್ ಕಾಣ್ತಾ ಇಲ್ಲ. ನಾವು ಬಸ್ಸಲ್ಲಿ ಪ್ರಯಾಣ ಮಾಡ್ತಾನೆ ಹೋಗ್ತೇವೆ ಸರ್. ಈಗ ನಾವು ಸಹ ಸೇಫ್ ಆಗಿದ್ದೀವಿ ಇಲ್ಲೋ ಅನ್ನೋದು ನಮಗೂ ಸಹ ಗೊತ್ತಿರೋದಿಲ್ಲ ಸರ್. ಬೆಳಗ್ಗೆ ನಾವು ಡ್ಯೂಟಿಗೆ ಹೋಗ್ಲೇಬೇಕು ಸರ್. ಡ್ಯೂಟಿಗೆ ಹೋಗ್ತೇವೆ ಸರ್. ವಿದ್ಯಾಗಮ ಕಾರ್ಯಕ್ರಮದಲ್ಲಿ ನಾವು ತೊಡ್ಕೊಂಡಿದ್ದೀವಿ. ಅಲ್ಲಿ ಸಹ ಸರ್ ನಾವು ಪ್ರತಿದಿನ ಹೇಳ್ತೇವೆ ರೀ ಅವ್ರ ಮಕ್ಕಳಿಗೆ ಮಾಸ್ಕ್ ಹಾಕೊಂಡ್ ಬರ್ರಿ. ನಾವು ಹೋದ ತಕ್ಷಣ 1/2 ಗಂಟೆ ಸರ್ ಮಕ್ಕಳಿಗೆ ಮಾಸ್ಕ್ ಹಾಕೋದಾಗಿರ್ಬೋದು. ಆಮೇಲೆ ಮಕ್ಕಳಿಗೆ ಪ್ರತಿದಿನ ನಾವೇ ಸ್ವತಃ ನಮ್ಮ ಸ್ಯಾನಿಟೈಸರ್ನ ಒಯ್ದು ಮಕ್ಕಳಿಗೆ ಕೈಯನ್ನ ಉಜ್ಜಿಸ್ತೇವೆ ಸರ್. ಆದರೂ ಸಹ ಸಣ್ಣ ಸಣ್ಣ ಮಕ್ಕಳಾಗಿರೋದ್ರಿಂದ ಮತ್ತು ಇಷ್ಟು ದಿನ ನೀವಾಗ್ಲೇ ಹೇಳಿದಾಗೆ ತೊಡಗಿಸ್ಕೊಂಡಿದ್ದೀರಿ ಕೆಲಸದಲ್ಲಿ ಅಂತಿರೋದ್ರಿಂದ ಕೇಳ್ಬಿಡ್ತೀನಿ, ಮಕ್ಕಳು ಮಾಡುವಂತಹ ಈ ಸಂದರ್ಭದಲ್ಲಿ ಮಕ್ಕಳು ಮಾಡುವಂತಹ ಕಾಮನ್ ಮಿಸ್ಟೇಕ್ಸ್ ಏನೋ, ಒಂದು ಟಾಪ್ 3 ಕಾಮನ್ ಮಿಸ್ಟೇಕ್ಸ್ ಹೇಳಿ ಮೇಡಮ್. ಟಾಪ್ 3 ಕಾಮನ್ ಮಿಸ್ಟೇಕ್ ಅಂದ್ರೆ ಸರ್, ಸಾಮಾಜಿಕ ಅಂತರ ಮುಖ್ಯವಾಗಿ ಅವ್ರು ಕಾಯ್ಕೊಳ್ಳೋದಿಲ್ಲ ಸರ್. ನಾವು ಪ್ರತಿ 1-5 ನಿಮಿಷಕ್ಕೂ ದೂರ ಹಾಕೊಂಡ್ರಿ ದೂರ ಹಾಕೊಂಡ್ರಿ ಅಂತ ಮಕ್ಕಳಿಗೆ ಹೇಳ್ಬೇಕು. ಆದ್ರೂ ಸಹ ಮಕ್ಕಳಲ್ಲಿ ಏನ್ ಅಂದ್ರೆ ಸರ್, ಅವರು ಸಂಘ ಜೀವಿಗಳಾಗಿರ್ತಾರೆ ಹೆಚ್ಚು. ಅವರು ಫ್ರೆಂಡ್ಶಿಪ್ ಜೋಡಿ ಜೋಡಿ ಕೂಡೋದಾಗಿರ್ಬೋದು, ಕೈ ಕೈ ಹಿಡಿಯೋದು, ಹೆಗಲ್ ಮೇಲೆ ಕೈ ಹಾಕೋದು ಅವರು ಮಾಡೇ ಮಾಡ್ತಾರೆ ಸರ್. ಸಾಮಾಜಿಕ ಅಂತರ ಕಾಯ್ಕೊಳ್ಳೋದು ಚಿಕ್ಕ ಮಕ್ಕಳಲ್ಲಿ ಬಹಳಷ್ಟು ಕಷ್ಟಕರ ಸರ್. ಹಾ ಸರ್. 2 ಅಂದ್ರೆ ನಾವು ಈಗ ಅವರು ಪ್ರತಿದಿನಾನು ಮಾಸ್ಕ್ ಹಾಕೋದಿಲ್ಲ ಸರ್. ನಾವು ಮಾಸ್ಕ್ ಹಾಕೋದಿಲ್ಲ ಸರ್. ಕೆಲವೊಂದು ಮಕ್ಕಳು ಮಾಸ್ಕ್ ತರ್ತಾರೆ, ಟೀಚರ್ ಹೆದರಿಕೆಗಂತೆ ಮಾಸ್ಕ್ ತರ್ತಾರೆ, ಮಾಸ್ಕ್ ಹಾಕೋದಿಲ್ಲ ಸರ್. 1-2 ನಿಮಿಷ ಮಾಸ್ಕ್ ಹಾಕೊಂಡು ಮತ್ತೆ ತೆಗೆದ್ರೆ ಬ್ಯಾಗ್ ಅಲ್ಲಿ ಇಟ್ಕೊಂಡ್ಬಿಡ್ತಾರೆ ಸರ್. 3 ಸರ್, ವೈಯಕ್ತಿಕ ಸ್ವಚ್ಛತೆ ಸರ್. ವೈಯಕ್ತಿಕ ಸ್ವಚ್ಛತೆಯಲ್ಲಿ ನಾವು ಹೇಳ್ತೇವೆ ಸರ್, 1-10 ಗಂಟೆಯಿಂದ 5 ಗಂಟೆ ಅವ್ರಿಗೆ ಹೇಳ್ಬೋದು. ಆದ್ರೆ ಪಾಲಕರಲ್ಲಿ ಆ ವೈಯಕ್ತಿಕ ಸ್ವಚ್ಛತೆಯ ಅಭಿಯಾನ ಆಗಬೇಕಾಗಿದೆ ಸರ್. ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಈ 3 ಪಾಯಿಂಟ್ಸಲ್ಲಿ ನೀವು ಎಲ್ಲವನ್ನು ಸಮಗ್ರವಾಗಿ ಕವರ್ ಮಾಡಿದ್ರಿ ಅಂತ ಅನಿಸ್ತಾ ಇದೆ. ಐ ಥಿಂಕ್ ರಘು ಅವರು ಒಪ್ತಾರೆ. ರಘು ಸರ್, ಮೇಡಮ್ ಕರೆಕ್ಟಾಗಿ ಹೇಳಿದ್ರು, ಸಾಮಾಜಿಕ ಸ್ವಚ್ಛತೆ, ಮಾಸ್ಕ್ ಹಾಕೋದು, ಸಾಮಾಜಿಕ ಅಂತರ ಮಕ್ಕಳಲ್ಲಿ ಬಹಳ ಕಷ್ಟ ಇದು ಅಂತ. ಹೌದು. ನಾನು ಹರೀಶ್ ಏನ್ ಅನ್ಕೊಂಡೆ ಅಂದ್ರೆ, ಈಗ ನೋಡಿ ಇವತ್ತು ಪತ್ರಿಕೆಯಲ್ಲೆಲ್ಲ ನೋಡಿದೆ ನಾನು, ಮುಖ್ಯಮಂತ್ರಿಗಳ ಮನೆಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ಟೆಸ್ಟ್ ಮಾಡ್ತಾರೆ ನೆಗೆಟಿವ್ ಬರಬೇಕು ಅಂತ. ಅದನ್ನ ಎಲ್ಲಾ ಶಾಲೆಯಲ್ಲೂ ಯಾಕೆ ಮಾಡಬಾರ್ದು? ಸಿಂಪಲ್ ಅಂದ್ರೆ ಅದು ಫ್ರೀ ಆಗಿ ಟೆಸ್ಟ್ ಆಗ್ಬೇಕು, 1,000 ರೂಪಾಯಿ ಕೊಟ್ಟಂತಲ್ಲ. ಕಿಟ್ಗಳನ್ನ ಮಾಡಿ ಶಾಲೆಗೆ ಬರೋ ಮಕ್ಕಳಿಗೆ ಅದು ಎಂಜಿಲಲ್ಲೋ ಅಥವಾ ಒಂದು ಈ ಬೇರೆ ಯಾವ ರೀತಿ ಫ್ಲೂಯಿಡ್, ಯಾವ್ದೋ ಫ್ಲೂಯಿಡ್ ನಿಮ್ಮ ಮೂಗಿನಿಂದನೋ ಬಾಯಿಂದನೋ ಒಂದು ಫ್ಲೂಯಿಡ್ ತೆಗೆದು ಸಿಂಪಲ್ ಅದು ಫ್ರೀ ಆಗಿ ಒಂದು ಕಲರ್ ಬರುವಂತ ಟೆಸ್ಟ್, ಈ ಶುಗರ್ ಟೆಸ್ಟ್ ಮಾಡ್ತಾರಲ್ಲ ಆ ತರ, ರಕ್ತನೂ ತೆಗೆಯುವಂತದ್ದಿಲ್ಲ ಇದಕ್ಕೆ, ಉಗುಳು ಸಾಕು. ಅಲ್ಲಿ ಪಾಸಿಟಿವ್ ನೋ ನೆಗೆಟಿವ್, ನೆಗೆಟಿವ್ ನೋ ಶಾಲೆಗೆ ಬರ್ಲಿ ಮಕ್ಕಳು. ಯಾಕಂದ್ರೆ ಟೆಸ್ಟಿಂಗ್ ಇಂಪ್ರೂವ್ ಮಾಡಿದ್ರೆ ಪ್ರತಿದಿನ ಟೆಂಪರೇಚರ್ ಚೆಕ್ ಮಾಡಬೇಕು, ಆಮೇಲೆ ಒಳಗೆ ಬಿಡಬೇಕು, ಇದೆಲ್ಲ ವರ್ಕ್ ಆಗಲ್ಲ. ಟೆಂಪರೇಚರ್ ಗೊತ್ತಾಗಲ್ಲ, ಯಾಕಂದ್ರೆ 80% ಎಸಿಂಪ್ಟಮ್ಯಾಟಿಕ್, ಎಸಿಂಪ್ಟಮ್ಯಾಟಿಕ್ ರೋಗ ಲಕ್ಷಣಗಳು 80% ಇರಲ್ಲ, ಮಕ್ಕಳದಂತೂ ಇರಲ್ಲ. ಕರೆಕ್ಟ್. ಹಾಗಾಗಿ ಈ ಟೆಸ್ಟಿಂಗ್ ನ ಮ್ಯಾಸಿವ್ ಸ್ಕೇಲ್ ಅಲ್ಲಿ ಟೆಸ್ಟಿಂಗ್ ಮಾಡಿದ್ರೆ ಶಾಲೆಗೆ ಬರೋ ಮಕ್ಕಳಿಗೆ ಅಲ್ಲೊಬ್ರು ಒಂದು ಬೆಂಚಲ್ಲಿ ನಿಂತ್ಕೊಂಡು ಒಂಚೂರು ಉಗುಳೋ ಏನೋ ಒಂದು ಕಿಟ್ ಅಲ್ಲಿ ಹಾಕೋದು, ಪಾಸಿಟಿವ್ ನೆಗೆಟಿವ್ ಇಲ್ಲಪ್ಪ ನಿಂಗೆ ಪಾಸಿಟಿವ್ ಬಂದಿದೆ ಮನೆಗೆ ಹೋಗು ಅನ್ನೋದು, ನೆಗೆಟಿವ್ ಬಂದ್ರೆ ಮಕ್ಕಳಿಗೆ ಬನ್ನಿ ಅಂತ ಹೇಳೋದು. ಯಾಕಂದ್ರೆ ಮುಖ್ಯಮಂತ್ರಿ ಮನೆಗಳಿಗೆ ಎಂಟ್ರಿಯಲ್ಲಿ ಏನ್ ಮಾಡ್ತಿದಾರೋ ಎಲ್ಲಾ ಶಾಲೆಗಳು ಟೆಸ್ಟಿಂಗ್ ಮಾಡಿದ್ರೆ ಹಿಂಗಾದ್ರೆ ಮಕ್ಕಳು ಮಕ್ಕಳೇ ಇಲ್ವಾ ಸರ್, ಅವ್ರಿಗೂ ತುಂಬಾ ಪ್ರಿಕಾಷನ್ ಮೆಷರ್ಸ್ ತೆಗೆದುಕೊಳ್ಳಲೇಬೇಕು. ಈ ಮೂಲಕ ಮ್ಯಾಸಿವ್ ಟೆಸ್ಟಿಂಗ್ ಮಾಡಿದ್ರೆ ಹರೀಶ್, ಮ್ಯಾಸಿವ್ ಟೆಸ್ಟಿಂಗ್ ಮಾಡಿದ್ರೆ ಈ ಪಬ್ಲಿಕ್ ಲೆವೆಲ್ ಅಲ್ಲಿ ನಾವು ಶಾಲೆಗಳನ್ನು ಓಪನ್ ಮಾಡೋಕೆ ಅದೊಂದು ದಾರಿ ಆಗ್ತದೆ. ಹೌದಪ್ಪ, ನೆಗೆಟಿವ್ ಇದೆ ನಾನು ಮಕ್ಕಳು ಬನ್ನಿ ಅಂತ ಹೇಳ್ತಕ್ಕಂಥದ್ದು. ಇನ್ನೊಂದು ಸ್ವಚ್ಛತೆ ಬಗ್ಗೆ ಈ ರೋಗದ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ. ಈ ರೋಗದ ಒಂದು ವಿಚಿತ್ರವಾದ ಕಾಯಿಲೆ ಇದು,
ಆಫ್ರಿಕಾದಲ್ಲಿ ಅತ್ಯಂತ ಹೆಚ್ಚು ಮರಣ ಇರತಕ್ಕಂಥದ್ದು ಕಾಯಿಲೆ ಸ್ಪ್ರೆಡ್ ಆಗಿರುತ್ತೆ. ಒಂದು ಕಾರಣ ಏನ್ ಹೇಳ್ತಾರೆ, ಒಂದು ಕಾರಣ ಇದನ್ನೇ ಎಲ್ಲೋ ಫಾಲೋ ಮಾಡಿ ಅಂತ ಹೇಳ್ತಿರೋದ ಮಾಹಿತಿಗೋಸ್ಕರ ಹೇಳ್ತಾ ಇದ್ದಾರೆ. ಡಿವರ್ಮಿಂಗ್ ಆಗದೆ ಹೊಟ್ಟೆಯಲ್ಲಿ ಹುಳು ಇದ್ರೆ ಕೊರೋನಾ ಇಫೆಕ್ಟ್ ಕಮ್ಮಿ ಆಗುತ್ತಂತೆ. ಯಾಕಂದ್ರೆ ಹೊಟ್ಟೆ ಹುಳು ಇಮ್ಯುನಿಟಿಯನ್ನ ಬ್ರೇಕ್ ಹಾಕುತ್ತೆ. ಈಗ ನಾವು ಜನ ಸಾಯ್ತಾ ಇರೋದು ಇಮ್ಯುನಿಟಿ ಎಕ್ಸಸ್ ಆಗಿ ಓವರ್ ರಿಯಾಕ್ಟ್ ಮಾಡೋದ್ರಿಂದ, ಇದು ಡಿವರ್ಮಿಂಗ್ ಆಗದೆ ಇರೋದ್ರಿಂದ ಆಫ್ರಿಕಾದಲ್ಲಿ ಇದು ಒಂದು ಆಂಗಲ್. ಐ ಆಮ್ ನಾಟ್ ಸೇಯಿಂಗ್ ಫಾಲೋ ಮಾಡಬೇಕು, ಮಾಹಿತಿ ಈ ಮೂಲಕ ನಿಮ್ಮಿಂದ ಕೊಡಿಸೋ ಹಾಗಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇವತ್ತಿನ ಈ ಲೈವ್ ಕಾರ್ಯಕ್ರಮದ ಜಾಯ್ನ್ ಆಗಿದ್ದಕ್ಕೆ ಶ್ರೀ ರಘು ಅವರು.